ಹಾಂ ಆಮೇಲೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಹಾಂ ನಮಸ್ತೆ ಮೇಡಂ ಏಟ್ ದಿನ ಆಯ್ತು ನಿಮ್ಮ ನೋಡಿ ನಮಸ್ಕಾರ ಸರ್ ಹೇಗಿದ್ದೀರಾ ನಾನು ಚಂದಾಕಿದ್ದೀನಿ ಆ ಏನು ಈ ಕಡೆ ಅಂದ್ರೆ ನಾನು ಸ್ಕೂಲ್ ನಿಮಗೆ ಈ ಸ್ಕೂಲ್ನ ಕೆಲಸ ಇಲ್ಲ ಅಂತ ಇನ್ನು ಗೊತ್ತಾಗ್ಲಿಲ್ವಾ ಏನು ಹೇಳ್ತಿದ್ದೀರಾ ಸರ್ ಅಯ್ಯೋ ನೋಟಿಸ್ ಕಳಿಸಿದ್ವಲ್ಲ ನೀವು ರಿಸೀವ್ ಮಾಡ್ಕೊಂಡಿಲ್ವಾ ಆ ಪಾಪ ನೀವು ದೊಡ್ಡ ಮನೆ ಆಗಿಲ್ವಂತೆ ಹೌದಾ ಹೌದು ಸರ್ ನಾವಿಗ ದೊಡ್ಡ ಮನೆಯಲ್ಲಿ ಇಲ್ಲ ಅದಕ್ಕೆ ತಕ್ಕೊಂಡಿಲ್ಲ ಆದ್ರೆ ನಾನು ಈಗ ಟ್ರಾನ್ಸ್‌ಫರ್ ಗೆ ಅಪ್ಲೈ ಮಾಡಕ ಬಂದಿತ್ತು ಅಲ್ಲ ನನ್ನ ಯಾವ ಕಾರಣಕ್ಕೋಸ್ಕರ ಕೆಲಸದಿಂದ ತೆಗೆದು ಹಾಕಿದ್ರಿ ನನಗೆ ಯಾವ ನೋಟಿಸ್ ಬಂದಿಲ್ವಲ್ಲ ನೋಡಿ ಮೇಡಂ ನೀವು ನನ್ನ ಮ್ಯಾಕ್ ಹೋಗಾಡದೆ ಏನು ಪ್ರಯೋಜನ ಇಲ್ಲ ನೀವು ನಿಮ್ಮ ಹೈಯರ್ ಆಫೀಷಿಯಲ್ ತಾವ ಮಾತಾಡ್ಕಳಿ ನನಗೆ ಅವರು ಹೆಂಗ್ ಹೇಳ್ತಾರೆ ಹಾಗೆ ಮಾಡ್ತೀನಿ ಅಲ್ಲ ನನಗೆ ನಿಮ್ಮ ಕೆಲಸನ ತೆಗಿಬೇಕು ಅಂತ ಆಸೆನಾ ಅವರು ಹೇಳಿದ್ರು ನಾನು ಮಾಡ್ದೆ ಅಷ್ಟೇ गोतिल्दे आगोबिटिदे ग्लास तगोळ्ळि ನೋಡಪ್ಪ ನೀನು ಹೋಗಿ ಆ ಟೇಬಲ್ ನೋಡ್ಕೋ ಹೋಗು ನಾನು ನೋಡ್ಕೊಂತೀನಿ ಇಲ್ಲಿ ಪರವಾಗಿಲ್ಲ ಬಿಡಿ ಇಲ್ಲ ಹೋಗು ಹೇಳಿದ್ನಲ್ಲ ಮೇಡಂ ಇನ್ನು ಯಾಕೆ ಇಲ್ಲ ನಿಂತಿದ್ದೀರಾ ಒಂಡಿ ಒಂಡಿ ಸರಿ ನನ್ನ ಕೆಲಸನ ತೆಗೆದು ಹಾಕಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ ಆದ್ರೆ ಅದಕ್ಕೊಂದು ಪ್ರಾಪರ್ ರೀಸನ್ ನ ಲೆಟರ್ ಅಲ್ಲಿ ಬರ್ಕೊಟ್ಟು ನನ್ನ ಡಾಕ್ಯುಮೆಂಟ್ಸ್ ಹಾಗೆ ಎಕ್ಸ್‌ಪೀರಿಯನ್ಸ್ ಲೆಟರ್ ನ ಕೊಡಿ ನಾನು ಹೋಗ್ತೀನಿ ಅಲ್ಲ ಅದು ಹಲೋ ಮೇಡಂ ಹ್ಮ್ ಬಂದ್ರ ನಮ್ಮ ಟೀಚರ್ ಅಮ್ಮ ಆ ಇಲ್ಲಿ ಇದ್ದಾರೆ ಫೋನ್ ಕೊಡಿ ಅವಳಿಗೆ ಆ ಕೊಟ್ಟೆ ಕೊಟ್ಟೆ ಹಲೋ ಹಲೋ ಜಾನಕಿ ಅವರೇ ಹೇಗಿದ್ದೀರಾ ಪಾಪ ಸ್ಕೂಲ್ ಮುಂದೆ ಕೆಲಸಕ್ಕೋಸ್ಕರ ಆಯಮಂತರ ಕಾಯ್ತಿರೋ ಹಾಗಿದೆ ಯಾಕ್ರಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರಾ ಪಾಪ ಚಿಕ್ಕಂಡ್ರಿ ನೀವು ಮನೆ ಬಿಟ್ಟು ಹೋಗಿ ಊಟಕ್ಕೆ ಗತಿ ಇಲ್ಲ ಅಂದ್ರೂ ಕೆಲಸಕ್ಕೆ ಹೋಗಿದ್ದೀರಲ್ಲ ಆದ್ರೆ ನಿಮ್ಮನ್ನ ಈಗಾಗಲೇ ಕೆಲಸದಿಂದ ತೆಗೆದು ಹಾಕಿರಬೇಕಲ್ವಾ ಲೇ ಪೆದ್ದಿ ಈಗಾಗಲೇ ನಿನ್ನನ್ನ ಸ್ಕೂಲಿಂದ ತೆಗೆದು ಹಾಕ್ತೀನಿ ಅಂತ ಹೇಳಿದೆ ನಾನಷ್ಟು ಹೇಳಿದ ಮೇಲೂ ನೀನು ಅಲ್ಲಿಗೆ ಹೋಗ್ತೀಯಲ್ಲ ನಿನಗೆ ಏನು ಹೇಳಬೇಕು ನಂದಿತ ಅವರೆ ನನ್ನ ಕೆಲಸದಿಂದ ತೆಗಿಬೇಕು ಅಂತಂದ್ರೆ ಒಂದು ಸಾಲಿಡ್ ರೀಸನ್ ಬೇಕು ನೀವು ನನ್ನ ಹತ್ರ ಪರ್ಸನಲ್ ಆಗಿ ಆಟಾಡೋ ತರ ಪ್ರೊಫೆಷನಲ್ಲಿ ಆಟಾಡಕಾಗಲ್ಲ ಏನು ಪ್ರೊಫೆಷನಲ್ ಆದ್ರೆ ನನಗೆ ಆ ಭೇದ ಭಾವ ಇಲ್ವಲ್ಲ ನಿನ್ನನ್ನ ಕೆಲಸದಿಂದ ತೆಗೆದು ಹಾಕಿದಕ್ಕೆ ಕಾರಣ ಏನು ಗೊತ್ತಾ ಅನ್ಸ್ಯಾಟಿಸ್ಫ್ಯಾಕ್ಟರಿ ಬಿಹೇವಿಯರ್
ಅಂದ್ರೆ ಅತೃಪ್ತಿಕರ ನಡವಳಿಕೆ. ನನಗೆ ನಿನ್ನ ನಡವಳಿಕೆನ ಇಷ್ಟ ಆಗಲಿಲ್ಲ ಜಾನಕಿ. ಇದೇ ಕಾರಣಕ್ಕೆ ನಿನ್ನ ಮನೆಯಿಂದ ಹೊರ ಕಳಿಸಿದ್ದು. ಈಗ ಅರ್ಥ ಆಗ್ತಿದ್ಯಾ ಯಾಕಪ್ಪ ನಂದಿತ್ ಅವ್ರನ್ನ ಎದುರಾಕೊಂಡೆ ಅಂತ ಈಗ ಅನ್ನಿಸ್ತಿರ್ಬೇಕಲ್ಲ? ಇಲ್ಲ ನಂದಿತ್ ಅವ್ರೆ, ನಿಮ್ಮನ್ನ ಇನ್ನಷ್ಟು ಎದುರು ಹಾಕೊಂಡು ನಿಮ್ಮನ್ನ ಸೋಲಿಸ್ಬೇಕು ಅನ್ನೋ ಕಿಚ್ಚು ಹೆಚ್ಚಾಗ್ತಾ ಇದೆ. ಓಹ್, ಅದನ್ನು ನೋಡೋಣ. ಕಿಚ್ಚು ನಿನ್ನ ಗೆಲ್ಸುತ್ತೋ ಅಥವಾ ಸುಡುತ್ತೋ ಅಂತ. ಅಣ್ಣವ್ರೆ, ಈ ಫೋಟೋದಾಗಿರೋನ ನೀವೆಲ್ಲ ನೋಡಿದ್ದೀರಾ? ಅದೇ ಇಲ್ಲೇ ಎಲ್ಲೋ ಗಣೇಶ ಕೂರ್ಸಿದ್ರಲ್ಲ, ಅಲ್ಲಿ ಇವರಿದ್ರಂತೆ. ನೀವನ್ನ ನೋಡಿದ್ರ ನೋಡಿ. ಇವ್ರ ನಮ್ಮ ಪದ್ದಣ್ಣ ಗಣೇಶ ಕೂರಿಸ್ದಾಗ ಜತಲೈತಿ ಮಾಡಿಕೊಟ್ರು, ಸಖತ್ತಾಗಿ ಮಾಡಿದ್ರು. ಆಮೇಲೆ ಎಲ್ಲೋದ್ರ ಗೊತ್ತಿಲ್ಲಪ್ಪ. ನೀವೇನಾಗಬೇಕು? ನಾವೆಲ್ಲ ಅವ್ರ ದೋಸ್ತಯ್ಯ, ಅವ್ರು ನೋಡಮ್ಮ ಅಂತ ಬಂದು. ಅದು ಎಲ್ಲೋರ ಗೊತ್ತಿಲ್ಲ. ಒಳ್ಳೆ ಟೈಮ್ಗೆ ಬಂದು ಕಣ್ರಿ, ನೋಡಿ ಪದೇನ ಅಲ್ಲೇ ಬರ್ತಾ ಇದ್ದಾರೆ. ಪದೇನ ಯಾರೋ ನೀನು ಹುಡುಕೊಂಡು ಬಂದವ್ರು ನೋಡು. ಯಾರಪ್ಪ ಹೊಸ ಗ್ಯಾಂಗು? ಇವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ನನ್ನು ಮುಗಿಸ್ಬಿಡ್ತಾರೆ. ಅಯ್ಯೋ ಸರ್, ನಿಂತ್ಕೊಳ್ತಿದ್ದಾರೆ ಸರ್. ಅಯ್ಯೋ ಹಲೋ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡಿ, ನಾನು ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋತೀನಿ. ಒಂದು ನಿಮಿಷ ಮೇಡಮ್. ಹೇ ಜಾನಕಿ, ಇಷ್ಟೆಲ್ಲ ಆದಮೇಲೂ ನಿನಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗೆ ಗೊತ್ತು, ಈ ಸ್ಕೂಲಲ್ಲಿ ಅಲ್ಲದೆ ಹೋದರೂ ನೀನು ಬೇರೆ ಸ್ಕೂಲಿಗೆ ಹೋಗಿ ಕೆಲಸ ಗಿಟ್ಟಿಸ್ಕೋತೀಯಾ ಅಂತ. ನೀನು ಬೇರೆ ಯಾವ ಸ್ಕೂಲಲ್ಲೂ ಟೀಚರಾಗಿ ಕೆಲಸ ಮಾಡಲೇಬಾರ್ದು. ಅದಕ್ಕೆ ನಾನು ನಿನಗೂ ಮುಂಚೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದೇನು ಗೊತ್ತಾ? ನಿನ್ನ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ಇದೆಲ್ಲನೂ ಸ್ಕೂಲಲ್ಲಿ ಅದು ಫೈರ್ ಆಕ್ಸಿಡೆಂಟಲ್ಲಿ ಸುಟ್ಟೋಯ್ತು. ಎಲ್ಲ ಹೇಗಾಯಿತು ಅಂತ ಯೋಚನೆ ಮಾಡ್ತಿದ್ಯಾ? ಸ್ವಲ್ಪ ಆ ಕಡೆ ನೋಡು. ಸರ್, ಸರ್ ನಿಲ್ಸಿ ಸರ್, ಸರ್ ನಿಲ್ಸಿ ಸರ್, ಸರ್. ನನಗೆ ಏನು ಹೇಳೋರು ಹಂಗೆ ಮಾಡಿ. ಹಾ, ನೀವೇನು ನೋಡ್ದಾ ನಿಂತಿದ್ದೀರಾ? ಕ್ಲಾಸ್ಗೆ ಹೋಗಿ, ಇಲ್ಲ ನಿಮ್ಮ ಡಾಕ್ಯುಮೆಂಟ್ನೋ ನಡ್ರಿ. ನಿನ್ನ ಟೀಚರ್ ಕೆಲಸಕ್ಕೆ ಬಾಯ್ ಬಾಯ್. ಎಂಟು ಅಲ್ಲ ಒಂಬತ್ತು.
ಇಲ್ಲ ಬೇಡ ಟಿಪ್ಸ್ ಬೇಡವಾ ಬಾರಿಗೆ ಬಂದರು ಬಾಟ್ಲಿ ಮುಟ್ಟಲ್ಲ ಇಷ್ಟೊಳ್ಳೆವನಾದ್ರೆ ಬದುಕಕ್ಕಾಗಲ್ಲ ಗುರು ತಗೋ ಮಡಿಕೋ ಇಲ್ಲ ಇಲ್ಲ ಬೇಡಣ್ಣ ಬೇಡ ಇನ್ನೊಂದು ಪ್ಲೇಟ್ ಚಿಕನ್ ನನಗೊಂದು ಪ್ಲೇಟ್ ಆಮ್ಲೆಟ್ ಅಣ್ಣ ನನಗೂ ಅದೇ ತಗೋ ಬಾ ಹಾ ತಗೋ ಬನ್ನಿ ಸರಿ ಸರ್ ಎತ್ಕೋ ಎಲ್ಲದಕ್ಕೂ ನೀನೇ ಹೋಗ್ತೀಯಲ್ಲ ಅವಾಗಲೇ ಬಂದಲ್ಲಿ ಎಲ್ಲಿ ಅವನು ಇಲ್ಲ ಅವನು ಬೇರೆ ಟೇಬಲ್ ನೋಡ್ಕೊಂತ ಅವನೇ ಬೇರೆ ಬೇರೆ ಟೇಬಲ್ ಏಯ್ ಬಾರ ಇಲ್ಲಿ ಅವನ ಕೆಲಸ ಹೊಸ್ತಪ್ಪ ನಿನ್ಗೇನ್ ಬೇಕೇಳಿ ನಾನ್ ತಂದು ಕೊಡ್ತೀನಿ ಹೊಸ ಕೆಲಸ ಆದ್ರೆ ಏನಂತೆ ಕರೀರಿ ಅವನ ಬಾರ ಅಣ್ಣ ಬ್ಯಾಡ ಅಣ್ಣ ಸುಮ್ಕೆ ಗಲಾಟೆ ಯಾಕೆ ಕೂತ್ಕೊಳ್ಳೋಣ ಯಾರೋ ಒಬ್ರು ಸರ್ವ್ ಮಾಡ್ಲಿ ಏ ಸುಮ್ನಿರ ನನ್ ಗ್ಲಾಸ್ ಹೊಡ್ದಾಕ್ ಹೋದಲ್ಲ ಅವನು ಅವನೇ ಬಂದ್ ಕೆಲಸ ಮಾಡ್ಬೇಕು ಪ್ರದಿ ನೀವ ಟೆನ್ಷನ್ ಆಗ್ತೀರಾ ಈ ಎಂಜೆಲ್ಲ ಬಾಚಿ ಕ್ಲೀನ್ ಮಾಡಿ ಹೊಸ್ದಾಗ ತಗೊಂಬಾ ಏನೋ ನೋಡ್ತಾ ಇದೀಯಾ ಇದನ್ನೆಲ್ಲ ಬಾಚಿ ಕ್ಲೀನ್ ಮಾಡಕ್ ನಿಮ್ಮ ಅಪ್ಪ ಬರ್ತಾನ ದೊಡ್ಡವ್ರ ಮೇಲೆ ಕೈ ಮಾಡ್ತೀಯಲ್ಲ ಮಾತು ಕೊಡಿ ರಾಮೋರೆ ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಸರ್ವರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯನಾ ಅಯ್ಯೋ ಏನಾಯ್ತು ಸುಮ್ಮನೆ ಇಷ್ಟಂದ್ರೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ನನ್ ಮೇಲೆ ಕೈ ಮಾಡ್ತಾನೆ ಲೇ ಮೊದ್ಲು ನೀನೇನ್ ಮಾಡ್ದೆ ಅಂತ ಹೇಳ ಏನ್ ವಾಯ್ಸ್ ಸೈಜ್ ಮಾಡ್ತಾ ಇದೀಯಾ ಹೊಡ್ತೀಯ ಮುಟ್ಟ ಮುಟ್ಟ ಧೈರ್ಯ ಮುಟ್ಟ ಸುಮ್ಮನೆ ಕೂತ್ಕೊಳ್ಳಿ ಸರ್ ಏಯ್ ಯಾಕೋ ಏನ ಗಲಾಟೆ ನಿಂದು ಏಯ್ ಅವರು ನಮ್ಮ ಬಾರ್ಗೆ ಪರ್ಮನೆಂಟ್ ಕಸ್ಟಮರ್ ಅವ್ರಮೇಲೆ ಕೈ ಮಾಡ್ತೀಯಲ್ಲ ಇವನು ಇಲ್ಲೇ ನಾನು ಎದ್ದು ಹೋಗ್ತಿರ್ತೇನೆ ಇದ್ದಾನೆ ಫಸ್ಟ್ ನಿಂತಾನೆ ಕೆಲಸದಿಂದ ಸರ್ ಸರ್ ಕೂತ್ಕೊಳ್ಳಿ ಏಯ್ ರಾಮ ನಡಿಲ್ಲ ನೀನು ನಡಿಯ ಲೇ ರಾಮ ನಡಿಲ್ಲ ಸುಮ್ಮನೆ ಬಾಯಿ ಮೆಚ್ಕೊಂಡು ರಾಮಣ್ಣ ನನ್ನನ್ನು ಕ್ಷಮಿಸ್ಬಿಡು ಅವನು ಸಾನೆ ಶ್ರೀಮಂತನ ಮಗ ಅವನ ಬುದ್ಧಿನೇ ಹಿಂಗೆ ಅವನು ಹಿಂಗೆಲ್ಲ ಅಂದರೆ ನಮ್ಮ ಅಂಗಡಿ ಉಳಿಯೋಕ್ಕಿಲ್ಲ ಅದಕ್ಕೆ ನಿಮ್ಮನ್ನ ನಾನೇ ಹೋಗ್ತೀನಿ
ತಪ್ಪಾಗಿ ಅನ್ಕೋಬೇಡಿ ರಾಮಣ್ಣ, ನಾನು ಇದಕ್ಕೆ ಬೇಡ ಬೇಡ ಅಂತ ತಲೆ ಚಚ್ಕೊಂಡೆ, ನನ್ನ ಮಾತು ಕೇಳಲಿಲ್ಲ. ಆ ಇರಿ ಇರಿ. ತೊಳಿ ಮಡಿಕೊಳ್ಳಿ ಮಡಿಕೊಳ್ಳಿ ರಾಮಣ್ಣ. ಬೇಡ, ಬರ್ತೀನಿ. ಇದನ್ನ ಇವತ್ತು ರಾತ್ರಿ ಖರ್ಚಿಗೆ ಮಡಿಕೋಬೋದಲ್ವಾ? ಇಲ್ಲ ರಾಮೋರೆ, ನಾವು ಹಾಗೆ ಯೋಚನೆ ಮಾಡಿದ್ರೆ ಉಳಿಸೋಕ್ಕಾಗೋದಿಲ್ಲ. ಇವತ್ತು ರಾತ್ರಿಗೆ ನೀವು ದುಡ್ಕೊಂಡು ಬರಬೇಕು. ಹ್ಞೂ, ಇವತ್ತು ಹೇಗಿದ್ರೂ ಕೆಲಸ ಸಿಗುತ್ತಲ್ಲ. ಅದಕ್ಕೆ ಹಾಗೆ ಕೂತಿದ್ದೆ. ಕೂತ್ಕೊಳ್ಳಿ. ಅಲ್ಲ, ನೀನು ನಿನ್ನ ಗಂಡ ಬಂದಾಗ್ಲಿಂದ ನಾನು ಗಮನಿಸ್ತಾ ಇವ್ನಿ, ಅದೇನೋ ಸಂಕಟದಲ್ಲಿ ಇದ್ದಂಗೆ ಇದ್ದೀರಲ್ಲ, ಅದೇನಂತ ಹೇಳ್ಕೊಳವ? ಹೇಳ್ಕೊಂಡ್ರೆ ಕಷ್ಟ ಕಮ್ಮಿ ಆಯ್ತದಂತೆ. ಕೆಲವು ಕಾರಣಗಳಿಂದ ನಾವು ಮನೆ ಬಿಟ್ಟು ಬರೋ ಹಾಗಾಯ್ತು. ನಮ್ಮ ಮನೆಯವರೆಲ್ಲರೂ ಬೇರೆ ಊರಲ್ಲಿದ್ದಾರೆ, ನಾವಿಲ್ಲಿ ಸಪ್ರೇಟ್ ಆಗಿದ್ದೀವಿ. ಆಗಾಗ ಅವ್ರು ನೆನಪಾಗತ್ತೆ ಅಷ್ಟೇ. ಅಯ್ಯೋ ಪಾಪ, ಅಂದ್ಕೊಂಡೆ ನಿಮ್ಮನ್ನು ನೋಡಿದ್ರೆ ಯಾವುದೋ ದೊಡ್ಡ ಮನೆತನದಿಂದ ಬಂದವರಂಗೆ ಕಾಣ್ತೀರಾ. ಈ ಕಷ್ಟಗಳು ಯಾರನ್ನೂ ಬಿಟ್ಟಿದ್ದಲ್ಲವಾ? 4 ರೂಪಾಯಿ ದುಡಿಯೋನಿಗೂ ಕಷ್ಟನೇ, 400 ರೂಪಾಯಿ ತರೋನಿಗೂ ಕಷ್ಟನೇ. ನೀನೇನು ಚಿಂತೆ ಮಾಡಬೇಡ. ಇನ್ನೂ ನಿಮ್ಮ ಯಜಮಾನರು ಬಂದಿಲ್ವೇನವ? ಇಲ್ಲ ಅಕ್ಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸರಿ ಕಣವ, ಉಸಾರು, ನಾನಿನ್ನು ಬರ್ತೀನಿ.